ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವಳಿಗೇನು ಆಗಿಲ್ಲ ಅಂದ್ಮೇಲೆ ಔಷಧಿ ಯಾಕೆ ಕೊಡ್ಬೇಕು? ಅತ್ತೆ ಔಷಧಿ ಕೊಡಿ ರಮಂಗೆ, ರಮಂಗ್ ಹೊಟ್ಟೆನೋ ಜಾಸ್ತಿ ಇದೆ, ಕೊಡಿ ಅವಳಿಗೆ. ಕೊಡ್ತೀನಿ, ಅದಕ್ಕಿಂತ ಮೊದಲು ಭೀಮನ್ ಕರೀರಿ, ನಾನ್ ಸುಳ್ಳು ಹೇಳ್ತಿಲ್ಲ ಅಂತ ನಿರೂಪಿಸಿ ಆಮೇಲೆ ಕೊಡ್ತೀನಿ ಔಷಧಿನ. ಎಲ್ರು ಸೇರ್ಕೊಂಡು ನಾನೇ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ನನಗೇನು ಬೇಕಾಗಿಲ್ಲ, ನೀವೇ ಇಟ್ಕೊಳ್ಳಿ. ಅದೇಗ ಔಷಧಿ ಬೇಡ ಅಂತ್ಯ, ಕೊಡಿ ಅತ್ತೆ ಔಷಧಿನ. ನೋವಿನ ಜೊತೆ ಆಟ ಆಡ್ಬೇಡಿ, ಕೊಡಿ ಔಷಧಿನ. ಕೊಡ್ತೀನಿ, ಖಂಡಿತ ಕೊಡ್ತೀನಿ, ಆದ್ರೆ ಭೀಮನ್ ಮುಂದೆ ಮಾತ್ರ. ಅತ್ತೆ ಈಗ್ಲೇ ಔಷಧಿ ಕೊಡ್ತೀರಾ? ಅಷ್ಟೇ ಔಷಧಿ ಕೊಡದೆ ನೀವು ಇಲ್ಲಿಂದ ಎಲ್ಲೂ ಕದ್ಲೋ ಹಾಗಿಲ್ಲ. ತಗೋ ನೋಡೋಣ. ಅತ್ತೆ ಅತ್ತೆ ನಿಮ್ಗೇನ್ ಮನುಷ್ಯತ್ವನೇ ಇಲ್ವಾ? ನೀವಿ ಮನೆಗೆ ಕೆಲ್ಸ್ತೋಳು ಅಂತ ಏನೇನೋ ಹೇಳ್ಕೊತಿದ್ದೀರಾ, ಈಗ ನೋಡಿದ್ರೆ ಹೀಗೆ ನಿಮ್ ಹಠಕ್ ನೀವ್ ಹಾಳಾಗೋದಲ್ದೆ ನಮ್ ಕೆಲ್ಸನೂ ಹಾಳು ಮಾಡ್ತಿದ್ದೀರಾ. ದಯವಿಟ್ಟು ನೀವು ರಮನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅಷ್ಟಿದ್ರೆ ಔಷಧಿ ತಗೋ ನೋಡೋಣ, ಸುಮ್ನೆ ವಾದ ಮಾಡ್ಬೇಡ. ತಗೋತೀನಿ ಔಷಧಿ. ಬನ್ನಿ ಅತ್ತೆ, ಕೂತ್ಕೊಳ್ಳಿ. ರಮಾ ತಿಂಡಿ ಆಯ್ತಾ? ಮಗನೇ ಭೀಮಾ, ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಂಡಿದ್ಯಾಲ್ವಾ? ಹಾಪ, ಓದಿದ್ದೀನಿ. ಅಪ್ಪ ನಿಮಗೆ ನೆನಪಿದ್ಯಾ, ಚಿಕ್ಕ ವಯಸ್ಸಲ್ಲಿ ನಾನು ಮೊದಲನೇ ಸಲ ಪರೀಕ್ಷೆ ಬರೆಯೋದಕ್ಕೆ ಅಂತ ಹೋಗುವಾಗ ನೀವೇನು ಹೇಳಿದ್ರಿ ಅಂತ? ನೀವು ಮಗು ಭೀಮಾ, ಪರೀಕ್ಷೆ ಶಾಲೆದಾಗಿರ್ಲಿ ಅಥವಾ ಜೀವನದಾಗಿರ್ಲಿ, ಯಾವುದೇ ಪರೀಕ್ಷೆಗಾದರೂ ನಾವು ನೂರಕ್ಕೆ ನೂರು ಸಿದ್ಧಾಗಿರ್ಬೇಕು ಅಂತ, ಯಾವುದೇ ಕಾರಣಕ್ಕೂ ಪಶ್ಚಾತ್ತಾಪ ಪಡೋ ಥರ ಆಗಬಾರ್ದು ಅಂತ ಇವತ್ತಿಗೂ ನಾನು ಆ ಮಾತನ್ನು ಮಾಡ್ತಿಲ್ಲ. ಇವತ್ತಿನ ಪರೀಕ್ಷೆಗೂ ನಾನು ಹಾಗೆ ಸಿದ್ಧ ಆಗಿದ್ದೀನಿ, ಮುಂದೇನು ಹಾಗೆ ಸಿದ್ಧ ಆಗ್ತಾನೆ ಇರ್ತೀನಿ. ಸಂತೋಷ ಆಗುತ್ತೆ. ನೀನು ಚಿಕ್ಕವನಾಗಿದ್ದಾಗ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೂಡ ಈಗಲೂ ನೆನಪಲ್ಲಿಟ್ಕೊಂಡಿದ್ಯಾ ಅಂತಂದ್ರೆ, ಹಾಗೆ ಅದನ್ನು ಅಳವಡಿಸ್ಕೊಂಡಿದ್ಯಾ ಅಂತಂದ್ರೆ ಇನ್ನೂ ಖುಷಿ ಆಗುತ್ತೆ. ಮಗನೇ ಭೀಮಾ, ನಾನು ನಿನ್ನ ಹೊಗಳ್ತಾ ಇಲ್ಲ, ಆದರೆ ನೀನು ಸಣ್ಣ ವಯಸ್ಸಿಂದನೂ ಹೇಳಿದ ಮಾತು ಕೇಳುವಂಥ ಮಗ, ಸದಾ ಒಳ್ಳೆ ಮಾರ್ಗನೇ ಆಯ್ಕೆ ಮಾಡಿಕೊಂಡವನು. ಆ ನಿನ್ನ ಮಾರ್ಗ ಸುಲಭ ಆಗಿದ್ರು ಸೈ, ಕಷ್ಟ ಆಗಿದ್ರು ಸೈ, ನೀನು ಯಾವತ್ತೂ ನೀನು ಆಯ್ಕೆ ಮಾಡಿಕೊಂಡಿರೋ ಮಾರ್ಗದ ಬಗ್ಗೆ ಚಿಂತೆ ಮಾಡಿದವನೇ ಅಲ್ಲ, ನೀನು ನಿನ್ನ ಗುರಿ ಬಗ್ಗೆ ಮಾತ್ರ ಚಿಂತಿಸ್ತವನು. ಮಗನೇ ಭೀಮಾ, ನಿನ್ನ ನೋಡಿದಾಗೆಲ್ಲ ಹೆಮ್ಮೆ ಅನ್ಸುತ್ತೆ ನನಗೆ, ನೀನು ನನ್ನ ಮಗ ಅನ್ನೋ ಹೆಮ್ಮೆ, ಭೀಮಾ ಬಾಯಿ ಮಗ ಅನ್ನೋ ಹೆಮ್ಮೆ. ನಿನಗೆ ಪರೀಕ್ಷೆ ಇದ್ದಾಗೆಲ್ಲ ನಿದ್ದೆಗೆಟ್ಟು ರಾತ್ರಿ ಇಡೀ ಓದ್ತಾನೆ ಇರ್ತೀಯ. ಯಾವಾಗೆಲ್ಲ ನನಗೆ ನೀನು ಓದೋದನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಹಾಯಾಗಿರುತ್ತೆ, ಏನು ನೆಮ್ಮದಿ. ಅದೊಂದಿನ ಅಂದ್ರೆ ಪರೀಕ್ಷೆಯ ಹಿಂದಿನ ದಿನ ನೀನು ಓದ್ತಾ ಇರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕೆ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ಮನಸ್ಸಲ್ಲೇನೋ ತಳಮಳ ಅಷ್ಟೇ. ಆದರೆ ಇವತ್ತು ನೀನು ಓದ್ತಾ ಇರೋದು ನೋಡಿ ಮನಸ್ಸಿಗೇನೋ ಒಂಥರ ನೆಮ್ಮದಿ. ಜೊತೆಗೆ ನಿನಗೆ
ಆ ವಿದ್ಯೆ ಮೇಲಿರೋ ಪ್ರೀತಿ, ಆ ಭಕ್ತಿನ ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಏನು ಅನಿಸ್ತಾ ಇದೆ ಅಂತಂದರೆ, ಖಂಡಿತವಾಗ್ಲೂ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಪಾಸಾಗಿ ನಮ್ಮ ಜಾತಿಯವ್ರಿಗೆ ಪ್ರೇರಣೆಯಾಗಿ ನಿಲ್ತೀಯ. ಮಗನೇ ಭೀಮಾ, ಭೀಮಾ, ನನಗೆ ಬಲವಾದ ನಂಬಿಕೆ ಇದೆ. ನಿನ್ನ ಈ ಹೆಸರು ಭೀಮರಾವ್ ಅಂಬೇಡ್ಕರ್ ದೇಶ ವಿದೇಶಗಳಲ್ಲಿ ಹೆಸರು ಮಾಡುತ್ತೆ. ಒಂದಿನ ಖಂಡಿತ ಬರುತ್ತೆ, ಇಡೀ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವವೇ ಭೀಮರಾವ್ ಅಂಬೇಡ್ಕರ್ ಅನ್ನೋ ಹೆಸರನ್ನ ಕೊಂಡಾಡುತ್ತೆ. ಭೀಮನ್ ಊಟದ ಡಬ್ಬ ತಗೊಂಬ, ತಡ ಆಗ್ತಿದೆ ಅವನಿಗೆ. ಅತ್ತೆ ಏನ್ ಮಾಡ್ತಿದೀರ, ಬಿಟ್ಬಿಡಿ. ತಗೊಳ್ಳಿ ಬಿಡು, ಹೇಳು ಕಿತ್ಕೊಳಕ್ಕೆ. ಮುಷ್ಟಿ ಬಿಡಿಸಿ ತಗೋ. ಅತ್ತೆ ಯಾಕೆ ಹೀಗ್ ಮಾಡ್ತಿದ್ದೀರ? ಅಕ್ಕ ಬಿಡಿ, ನನಗೇನು ಬೇಡ. ಇಲ್ಲ ರಮ್ಮ, ನಾನೇ ಔಷಧಿ ಕಿತ್ಕೊಂಡೆ ಕಳಿಸೋದು. ಕಿತ್ಕೋ. ತಗೋ ಆ ಅನ್ನು. ಈಗ ನನ್ನ ಸಮಯ. ಔಷಧಿ ಇಲ್ದೆ ಎಷ್ಟೊತ್ತು ಈ ನೋವು ಸಹಿಸ್ಕೋತೀಯ ನೋಡ್ತೀನಿ. ರಮಾ, ಇನ್ನು ಸ್ವಲ್ಪ ಹೊತ್ತು ನೋವು ಸಹಿಸ್ಕೋ. ಭೀಮಬಾವ ಹೊರಟ್ಬಿಡ್ಲಿ ಪರೀಕ್ಷೆಗೆ. ರಮಾ, ಇಲ್ಲೇ ಕೂತು ವಿಶ್ರಾಂತಿ ತಗೋತಿರು. ನಾನು ಊಟ ಡಬ್ಬಿಗೆ ಹಾಕ್ಕೊಡ್ತೀನಿ, ನೀನೇ ಭೀಮಭಾವಂಗೆ ಹೋಗ್ಕೊಡು, ಇಲ್ಲಾಂದ್ರೆ ಅನುಮಾನ ಬರುತ್ತೆ. ನಮಸ್ತೆ ಅಮ್ಮವ್ರೆ. ಯಾಕೆ ಬಂದಿದ್ ನೀವು? ಅವತ್ ನಿನ್ ಹೆಂಡತಿ ಮೇಲೆ ದೂರು ಹೇಳಿದ್ ಸಾಕಾಗಿಲ್ವಾ? ಇನ್ನೂ ಬಾಕಿ ಇದೆಯಾ? ಅಯ್ಯೋ ಇಲ್ಲ ಅಮ್ಮವ್ರೆ, ಇವತ್ತು ನಾನು ಏನೂ ಮಾತಾಡಲ್ಲ. ಅದಕ್ಕೆ ಅಂತಾನೆ ನಂಜುಂಡಣ್ಣನ ಕರ್ಕೊಂಡು ಬಂದಿದ್ದೀನಿ. ಇವರೇ ಮಾತಾಡ್ತಾರೆ. ನಂಜುಂಡಣ್ಣ, ನೀವೇ ಹೇಳಿ. ಅಮ್ಮೋರೆ, ನೀವು ನಿಮ್ಮ ಬಟ್ಟೆನ ಒಗೆಯೋದಿಕ್ಕೆ ಅಂತ ಆ ಸರ್ಸಮ್ಮನ ಹತ್ರ ಕೊಟ್ಟಿದ್ರಲ್ಲ, ಆ ಬಟ್ಟೆಗೆ ನಿನ್ನೆ ಬೆಂಕಿ ಬಿದ್ದು ಸುಟ್ಟೋಯ್ತು ಅಮ್ಮೋರೆ. ಏನು? ಹೌದು, ನೀವೇ ಹೋಗಿ ಅವಳಿಗೆ ನಿಮ್ಮ ಬಟ್ಟೆ ಕೊಡಕ್ಕೆ ಹೇಳಿ. ನಾನು ಅವತ್ತೇ ನಿಮಗೆ ಹೇಳಿದ್ದೆ ಅಮ್ಮೋರೆ, ನಿಮ್ಮ ಬಟ್ಟೆ ಸಿಗಲ್ಲ ಅಂತ. ಆದರೆ ನೀವು ಕೇಳಕ್ಕೆ ತಯಾರಿರಲಿಲ್ಲ. ನಂಜುಂಡಣ್ಣ, ನಡೀರಿ, ನಾವು ಹೋಗೋಣ, ಒಳ್ಳೆ ಮಜಾ ಸಿಗುತ್ತೆ. ನಡೀರಿ, ಬರ್ತೀನಿ ಬರ್ತೀನಪ್ಪ. ಸ್ವಲ್ಪ ಇರು ಭೀಮಾ. ಕರುಣ, ಮೊಸರು ಬೆಲ್ಲ ತಗೊಂಡ್ಬಾ. ಮೀರಾ, ಭೀಮನ್ಗೆ ಪರೀಕ್ಷೆ ಇದ್ದಾಗೆಲ್ಲ ನೀನು ಅವನಿಗೆ ಮೊಸರು ಬೆಲ್ಲ ಕೊಡೋದನ್ನ ಮಾತ್ರ ಮರೆಯಲ್ಲಲ್ವಾ? Thank you.
ಗೆಲುವು ನಿನ್ನ ಕಡೆನೇ ಇರಲಿ. ಹೋಗ್ಬಾ. ಸ್ವಲ್ಪ ಹೊತ್ತು ಸಹಿಸ್ಕೋರಮ್ಮ. ಅಮೋರೆ ಸ್ವಲ್ಪ ನಿಧಾನವಾಗಿ ಹೋಗಿ. ಅಮೋರೆ ನನ್ನ ಮಾತು ಕೇಳಿ, ನೀವು ತಡವಾಗಿ ಹೋದ್ರೆ ನಿಮ್ಮ ಬಟ್ಟೆ ದುಡ್ಡು ನಿಮಗೆ ಸಿಗುತ್ತೆ, ಇಲ್ಲ ಅಂದ್ರೆ ಅವರು ನಿಮ್ಮ ಮಾತನ್ನೇ ಕೇಳಲ್ಲ. ಅಮೋರೆ ದಯವಿಟ್ಟು ನನ್ನ ಮಾತು ಕೇಳಿ. ನನ್ನ ಬಟ್ಟೆ ಅದು, ನನ್ನ ಮಾತೇ ಕೇಳೋದಿಲ್ವಾ ಅವರು? ತಲೆ ಕೆಟ್ಟಿದೆಯಾ ನಿಮ್ಮಿಬ್ರಿಗೂ? ತಲೆ ಕೆಟ್ಟಿರೋದು ನಮ್ಗಲ್ಲ ಅಮ್ಮವ್ರೆ, ನಮ್ಮ ವಠಾರದಲ್ಲಿ ಭೀಮರಾವ್ ಅಂತ ಒಬ್ಬ ಇದ್ದಾನೆ, ಅವನೇನಾದ್ರೂ ಅಲ್ಲಿದ್ದ ಅಂದ್ರೆ ನಿಮ್ಮನ್ನ ಮಾತಲ್ಲೇ ಮರಳ ಮಾಡ್ಬಿಡ್ತಾನೆ. ಅವನು ಈಗ ಪರೀಕ್ಷೆ ಬರೆಯಕ್ಕೆ ಹೊರಡ್ತಿದ್ದಾನೆ. ಅವನು ಅಲ್ಲಿಂದ ಹೋದ್ಮೇಲೆ ನೀವು ಹೋದ್ರೆ ಒಳ್ಳೇದು. ಏನಾಯ್ತು ಭೀಮರಾವ್, ಪರೀಕ್ಷೆಗೆ ನೀನು ಓದ್ಕೊಂಡಿಲ್ವಾ? ಏನ್ ಕತೆ, ಇನ್ ಯಾರ ಹತ್ರ ಏನಾದರೂ ಜಗಳ ಆಡಕ್ಕೆ ಯೋಚಿಸ್ತಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ ಭೀಮರಾವ್? ಮಾತಾಡು, ನಡಿ, ಪರೀಕ್ಷೆ ಇದೆ, ಬಾ. ರಮಂಗ್ ಏನಾಯ್ತು? ಮಾವ, ರಮಂಗ್ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಿನ್ನೆ ರಾತ್ರಿಯಿಂದ ಇವಳ ಆರೋಗ್ಯ ಸರಿಯಿಲ್ಲ. ಇವಳೇ ತಾನೇ ಮುಚ್ಚಿಟ್ಕೊಂಡು ಕೂತಿದ್ದು. ನಾನು ಎಷ್ಟು ಬಡ್ಕೊಂಡೆ ಯಾರ ಹತ್ರನಾದ್ರೂ ಹೇಳು ಹೇಳು ಅಂತ, ಆದ್ರೆ ನನ್ ಮಾತೇ ಕೇಳಲಿಲ್ಲ. ಇವಳು ಯಾರಿಗೂ ಹೇಳಲ್ಲ ಅಂತ ಹಠ ಮಾಡಿದ್ಲು. ಎಲ್ಲಿ ಗಂಡನ್ ಪರೀಕ್ಷೆಗೆ ಅಡ್ಡಿ ಬರುತ್ತೋ ಅಂತ. ಅಮ್ಮ ಸುಮ್ನಿರಿ, ಆಯ್ತು ಅಪ್ಪ, ರಮನ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ, ಎತ್ಕೊಳ್ಳಿ ಅವಳನ್ನ. ಬೇಡ ಅಣ್ಣ. ಪರೀಕ್ಷೆಗೆ ಹೋಗಿರೋ ದಾರಿಲೆ ಆಸ್ಪತ್ರೆನೂ ಇರೋದು, ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಮನ್ಸ ಹಾಳು ಮಾಡ್ಕೋತಾರೆ. ಇಲ್ಲ, ರಮ ಒದ್ದಾಡೋದನ್ನ ಭೀಮಾ ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ, ಅದ ಅಸಾಧ್ಯದ ಮಾತು. ಅಂದ್ರೆ ನೀನ್ ನನ್ನ ಹತ್ರ ಸುಳ್ಳು ಹೇಳ್ದೆ ಅಲ್ವಾ? ನಿನಗೇನು ನೋವು ಕಡಿಮೆ ಆಗಿಲ್ಲ, ನಡಿ, ನೀನು ಈಗಲೇ ಆಸ್ಪತ್ರೆಗೆ ಹೋಗೋಣ. ಬೇಡ ಬೇಡ, ನೀವು ಪರೀಕ್ಷೆಗೆ ಹೊರಡಿ, ಮನೆಯವ್ರ ಜೊತೆ ಆಸ್ಪತ್ರೆಗೆ. ನನ್ನ ಪರೀಕ್ಷೆ ಭಯಕ್ಕೆ ಹೋಗಲ್ಲ ರಮ, ನಿನ್ನ ಹೊಟ್ಟೆ ನೋವು ಪೂರ್ತಿಯಾಗಿ ಕಮ್ಮಿ ಆಗೋ ತನಕ ನನ್ನ ಕಾಲೇಜ್ ಕಡೆನೂ ತಿರುಗಲ್ಲ. ಏನ್ ಹೇಳ್ತಿದ್ದೀರ, ನನ್ಗಿಂತ ನಿಮ್ ಪರೀಕ್ಷೆ ತುಂಬಾ ಮುಖ್ಯ. ನಿನಗಿಂತ ಮುಖ್ಯ ಯಾವುದು ಇಲ್ಲ ರಮ. ನೋಡು ರಮ, ಬೇಕಾದಷ್ಟು ತ್ಯಾಗ ಮಾಡಿದ್ಯಾ ನೀನು, ಈಗ ಭೀಮ ತ್ಯಾಗ ಮಾಡೋ ಸಮಯ. ನನ್ನ ಮಾತಿಗೆ ಬೆಲೆ ಎಲ್ಲಿದೆ?
ಗಂಡ ಹೆಂಡತಿ ಸಮಾನ ಅಂತ ಭಾಷಣ ಮಾಡೋದಲ್ಲ, ಭೀಮಾ ರಮ ಇಬ್ರು ಸಮಾನರು ಅಂತ ನಿರೂಪಿಸಿ ತೋರಿಸ್ಬೇಕು. ಅತ್ತೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ, ನೀವು ಹೋಗಿ ಪರೀಕ್ಷೆಗೆ, ಅತ್ತೆ ಮಾತನ್ನೆಲ್ಲ ಕೇಳ್ಬೇಡಿ, ಹೊರಡಿ. ಮಾವ ನೀವಾದ್ರೂ ಹೇಳಿ ಅವ್ರಿಗೆ, ಹೋಗಿ ಪರೀಕ್ಷೆ ಬರೆಯಕ್ಕೆ ಹೇಳಿ. ಇಲ್ಲ ರಮ್ಮ ನೋಡು, ನನಗೆ ಹುಷಾರು ತಪ್ಪಿದ್ರೆ ನನ್ನ ಪರೀಕ್ಷೆ ತಪ್ಪಿಸ್ಕೋತಿದ್ದಲ್ಲ. ಇವತ್ತು ನಿನ್ನ ಆರೋಗ್ಯ ಕೆಟ್ಟಿದೆ, ನಿನ್ನ ಹೀಗೆ ಬಿಟ್ಟು ಪರೀಕ್ಷೆ ಆಗಲ್ಲ. ಯಾಕಂದ್ರೆ ನಿಮ್ಮ ಪರೀಕ್ಷೆ ಮತ್ತೆ ಅದ್ರ ಫಲಿತಾಂಶ ತುಂಬಾನೇ ಮುಖ್ಯ. ಇದು ಬೇರೆಯವ್ರಿಗೆ ಸ್ಫೂರ್ತಿ ನೀಡುವಂಥದ್ದು. ಪರೀಕ್ಷೆ ನನ್ನ ಚಿಕಿತ್ಸೆಗಿಂತ ಜಾಸ್ತಿ ಮುಖ್ಯ. ನೀವೇ ಹೇಳ್ತಿರಲ್ಲ, ಭೀಮರಾವ್ ಅಂಬೇಡ್ಕರ್ ಕೇವಲ ರಮಾಬಾಯಿಗೆ ಮಾತ್ರ ಅಲ್ಲ, ಅವರು ಎಲ್ಲರಿಗೂ ಸೇರಿದವರು. ಎಲ್ಲರಿಗೂ ಸೇರಿದವರು ಒಬ್ರಿಗೋಸ್ಕರ ತನ್ನ ದಾರಿನ ಬಿಟ್ಕೊಡ್ಬಾರ್ದು. ನೀವು ಹೋಗಿ ದಯವಿಟ್ಟು. ಭೀಮಾ, ಇವತ್ತು ರಮಾನ ಬಿಟ್ಟು ನೀನು ಹೋದ್ರೆ ಜಗತ್ಗೆ ನೀನ್ ಕೊಡೋ ಸಂದೇಶ ಏನು ಅಂತ ಗೊತ್ತಿಲ್ಲ. ಆದ್ರೆ ಹೆಂಡತಿಗೆ, ಒಬ್ಬ ಸ್ತ್ರೀ ಪಾಲ್ಗೆ ನೀನು ಅಪರಾಧಿಯಾಗಿ ನಿಲ್ತೀಯ. ಹೆಂಡತಿನ ಹೀಗೆ ಒದ್ದಾಡಕ್ ಬಿಟ್ಟು ಹೋಗದ ನೀನು? ಬಾಯಿಗೆ ಬಂದಂಗ್ ಮಾತಾಡ್ಬೇಡ ಜೀಜಾಬಾಯಿ. ರಮನ್ನ ನೋಡ್ಕೊಳ್ಳಕ್ಕೆ ಅಂತ ನಾವೆಲ್ಲ ಇನ್ನೂ ಬದುಕಿದೀವಿ. ಭೀಮಾ, ರಮನ್ ಮಾತ್ ಕೇಳು, ನೀನ್ ಹೋಗು, ಪರೀಕ್ಷೆ ಬರಿ, ನಾವೆಲ್ಲ ರಮನ್ನ ನೋಡ್ಕೋತೀವಿ. ಇಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಿರೋದು ನೀವಕ್ಕ. ಭೀಮ ನಿದ್ದೆ ಮಾಡದೆ ರಾತ್ರಿ ಇಡೀ ಓದ್ತಿದ್ರೆ ಮಲಗದೆ ಜೊತೆಗಿರೋಳು ರಮಾ. ರಮನ್ಗಿಂತ ಹೆಚ್ಚೇನು ಭೀಮ ಪರೀಕ್ಷೆ ಬರೆಯೋದು. ಭೀಮ ಊಟ ಮಾಡಿಲ್ಲ ಅಂದ್ರೆ ರಮಾನು ಊಟ ಮಾಡಲ್ಲ. ಇಂಥ ತ್ಯಾಗಮಯಿ ಹೆಂಡತಿಗಿಂತ ಹೆಚ್ಚೇನು ಭೀಮನ್ ಗುರಿ? ಪದೇ ಪದೇ ಬೀದಿಗಿಳಿದು ಹೋರಾಟಕ್ ನಿಂತಾಗ ರಮಾನು ಭೀಮನ್ ಜೊತೆ ಹೋಗ್ತಾಳೆ ಯಾಕೆ ಹೇಳಿ? ಯಾಕೆಂದ್ರೆ ಸುಖ ದುಃಖ ಎರಡರಲ್ಲೂ ಇರ್ಬೇಕು ಅಂತ. ಅದೇ ಭಾವನೆಯಲ್ಲೇ ಭೀಮಾನು ಇವಳ ಜೊತೆ ಇರ್ಲಿ ಬಿಡಿ, ಇಲ್ಲೇ ಇದ್ದು ರಮನ್ಗೆ ಜೊತೆಯಾಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿ. ಸರಿ ಹೋದ್ಮೇಲೆ ಬೇಕಾದ್ರೆ ಪರೀಕ್ಷೆ ಬರೆಯಕ್ ಹೋಗ್ಲಿ ಇವನು. ನೀವು ಹೋಗಿ ಪರೀಕ್ಷೆಗೆ. ನೀವಿವತ್ ನನ್ನ ಹೀಗೆ ನೋವಲ್ಲಿ ಬಿಟ್ಟು ಹೋದ್ರೆ ಆಗತ್ತೆ ಪ್ರಕಾರ ನನ್ಗೆ ನೀವು ಅಪರಾಧಿ ಆಗೋಗ್ತೀರಲ್ವಾ. ರಮ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನೋಡಲ್ಲ. ರಮ ನೀ ಹೋಗಿ ಪರೀಕ್ಷೆಗೆ. ಜಜಬಾಯ್, ನಿನ್ನ ಉದ್ದೇಶ ಇದೆ ತಾನೆ ಭೀಮಾ ಪರೀಕ್ಷೆ ಬರೆಯೋದು ಬೇಡ ಅಂತ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಹೋಗು ಮಗನೇ, ಪರೀಕ್ಷೆಗೆ ಹೋಗು. ಒಂದು ಮಾತು ಸದಾ ನೆನಪಲ್ಲಿರಲಿ, ಇವತ್ತು ನೀನು ಸ್ನಾತಕೋತ್ತರ ಪರೀಕ್ಷೆ ಬರೆಯೋದಕ್ಕೆ ಕಾರಣ ನಿನ್ನ ಹಿಂದೆ ನಿನ್ನ ಹೆಂಡತಿ ರಮಾಬಾಯಿ ಅಂಬೇಡ್ಕರ್ ನಿಂತಿದ್ದಾಳೆ. ಹೋಗು ಮಗನೇ, ಪರೀಕ್ಷೆಗೆ ಹೋಗು. ರಮಾ, ನೀನ್ ಈ ನೋವನ್ನ, ನೀನ್ ಈ ತ್ಯಾಗನ ಈ ಭೀಮರಾವ್ ಯಾವತ್ತೂ ಮರೆಯಲ್ಲ. ಹುಷಾರಾಗಿರು ರಮಾ.